ಪ್ಲೀಸ್ ಅಳ್ಬೇಡಿ ನಮ್ರತ, ಕಣ್ಣೀರು ಕಣ್ಣೀರು ಕಣ್ಣೀರು. ತಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಮನೆಯೊಳಗೆ ಕಾಲಿಟ್ಟ ಮೊದಲ ಸ್ಪರ್ಧಿ ನಮ್ರತ ತಮ್ಮ ಬದುಕಿನಲ್ಲಿ ನಡೆದ ದುರಂತಗಳನ್ನು ನೆನೆದುಕೊಂಡು ಕಣ್ಣೀರು ಹಾಕಿದ್ದಾರೆ. ಖಾಸಗಿ ಬದುಕಿನ ಅನೇಕ ಸಂಗತಿಗಳನ್ನು ಹಂಚಿಕೊಂಡಿರುವ ನಮ್ರತ ತಾವು ತಮ್ಮ ಮನೆಯ ಅನ್ಲಕ್ಕಿ ಬೇಬಿ ಆಗಿದ್ದರ ಕುರಿತು ಮಾತನಾಡಿದ್ದಾರೆ. ತಾನು ಹುಟ್ಟಿದ ಮೇಲೆ ನಡೆದ ಘಟನೆಗಳನ್ನು ತನಗೆ ತಳುಕು ಹಾಕಿ ದರಿದ್ರ ದುರಾದೃಷ್ಟಕರ ಹೆಣ್ಣು ಅಂಥೇಳಿ ಮನೆಯವರೇ ಹೀಯಾಳಿಸ್ತಿದ್ರು ಎನ್ನುವ ಸಂಗತಿಯನ್ನು ಮನೆಯಲ್ಲಿ ಹೇಳಿಕೊಂಡಿದ್ದಾರೆ. ಉಮ್ಮಳಿಸಿ ಬಂದಂತಹ ದುಃಖವನ್ನು ತಡೆದುಕೊಳ್ಳಲಾರದೆ ಗಳಗಳನೆ ಅತ್ತಿದ್ದಾರೆ. ಅದು ಬಿಗ್ ಬಾಸ್ ಮನೆಯ ತಣ್ಣನೆಯ ರಾತ್ರಿ. ಆದರೂ ಎಲ್ಲರ ಕಣ್ಣಲ್ಲೂ ಕೋಡಿಯಾಗಿ ಹರಿತಾ ಇತ್ತು ಬಿಸಿಯಾದ ಕಂಬನಿ. ಎದುರಲ್ಲಿ ಅಗ್ಗಷ್ಟಿಗೆ ಧಗಧಗ ಅಂತ ಉರಿತಾ ಇದ್ರೆ ಸ್ಪರ್ಧಿಗಳೆಲ್ಲ ಕುಟುಂಬದವರ ನೆನಪಿನಲ್ಲಿ ಕರಗಿ ಕಣ್ಣೀರಾಗಿ ಹರಿತಾ ಇದ್ರು. ಅಪ್ಪ ಅಮ್ಮನಿಗೆ ಕೊಟ್ಟ ಮಾತು, ಸಂಗಾತಿಯ ನೆನಪು, ಈಡೇರದೆ ಉಳಿದು ಬಿಟ್ಟ ಭಾಷೆ, ಅಪ್ಪಿಕೊಳ್ಳದೆ ಹೋದ ಕುಟುಂಬ, ಹೆತ್ತವರ ಬೆಂಬಲಕ್ಕೆ ಪ್ರತಿಫಲ ನೀಡಲಾಗದ ಅಸಹಾಯಕತೆ, ಒಬ್ಬೊಬ್ಬರದು ಒಂದೊಂದು ನೋವಿನ ಕಥೆಯಾಗಿತ್ತು. ಆ ಕಥೆಯ ಹಿಂದೆ ಕಣ್ಣೀರಿನ ಉತ್ತರವೇ ಇತ್ತು. ಆದರೆ ನಮ್ರತ ಅತ್ತಾಗ ಇಡೀ ಮನೆ ಮಂದಿಯ ಕಣ್ಣಲ್ಲಿ ನೀರಿತ್ತು. ಹೌದು, ಬಿಗ್ ಬಾಸ್ ಸೀಸನ್ 10 ಮೊದಲ ಸ್ಪರ್ಧಿಯಾಗಿ ಮನೆಯೊಳಗೆ ಕಾಲಿಟ್ಟವರು ನಮ್ರತ. ಅದೃಷ್ಟ ಲಕ್ಷ್ಮಿ ನೀವು ಅಂಥೇಳಿ ಸುದೀಪ್ ಹಾರೈಸಿ ಮನೆಯೊಳಗೆ ಕಳುಹಿಸಿದರು. ಮನೆಯಲ್ಲಿ ದೀಪವನ್ನು ಹಚ್ಚಿ ಹಾಲನ್ನು ಉಕ್ಕಿಸಿ ಮನೆ ಬೆಳಗುವಂತೆ ಮಾಡು ಅಂಥೇಳಿ ಬಿಗ್ ಬಾಸ್ ಕೂಡ ಹಾರೈಸಿದರು. ಜಗತ್ತಿನ ಮುಂದೆ ಅದೃಷ್ಟ ಲಕ್ಷ್ಮಿ ಅನಿಸಿಕೊಂಡಿದ್ದ ನಮ್ರತ ತಾನು ಬೆಳೆದ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಅನಿಸಿಕೊಂಡಿದ್ದು ಮಾತ್ರ ಅವರಿಂದ ತಡೆದುಕೊಳ್ಳಲಿಕ್ಕೆ ಆಗಲೇ ಇಲ್ಲ. ತುಂಬ ದಿನದಿಂದ ಬಚ್ಚಿಟ್ಕೊಂಡಂತಹ ಆ ನೋವನ್ನು ಬಿಗ್ ಬಾಸ್ ಮನೆಯಲ್ಲಿ ಹಂಚಿಕೊಂಡ್ರು. ನಾಗಿನಿ 2 ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಮ್ರತ ನಟಿಸಿದ್ದಾರೆ. ಬಾಲ ಕಲಾವಿದೆಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸದ್ಯ ಒಂದು ಕುಟುಂಬವನ್ನು ಸಾಕುವಷ್ಟು ಶಕ್ತಿಯನ್ನು ಅವರು ಬೆಳೆಸಿಕೊಂಡಿದ್ದಾರೆ. ಸೆಲೆಬ್ರಿಟಿಯಾಗಿಯೂ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಷ್ಟೆಲ್ಲ ಇದ್ರೂ ನಮ್ರತ ಅವರ ಮನದಲ್ಲಿ ಅದೊಂದು ನೋವು ಬಾಧಿಸುತ್ತಲೇ ಇತ್ತು. ಹಾಗಾಗಿಯೇ ತನ್ನ ಜೀವನದಲ್ಲಿ ನಡೆದ ಘಟನೆಯನ್ನು ಕಣ್ಣೀರ ಮೂಲಕ ನಮ್ರತ ಹಂಚಿಕೊಂಡಿದ್ದಾರೆ. ಆ ನೋವಿಗೆ ಇಡೀ ಕಂಟೆಸ್ಟೆಂಟ್ ಮಿಡಿದಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.